ನಾಗಮಂಗಲದಲ್ಲಿ ಬೆಂಕಿ ಹೊತ್ತಿ ಉರಿದು ನಂತರ ಆರಿದೆ. ಆರಿದ ಬೆಂಕಿ ರಾಜಕೀಯ ನಾಯಕರಿಗೆ ಸಮಾಧಾನ ತಂದಿಲ್ಲ. ಆರಿದ ಬೆಂಕಿಯಲ್ಲಿ ಮತ್ತಿನ್ನೊಂದಿಷ್ಟು ಕಿಡಿಯನ್ನು ಎಬ್ಬಿಸೋದಕ್ಕೆ ಬೇಕಾದಂಥ ಪ್ರಯತ್ನ ಅಂತೂ ಸಾಗ್ತಾ ಇರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಬೆಂಕಿ ಬಿದ್ದ ನೆಲದಲ್ಲಿ ರಾಜಕೀಯದ ಮೇಲಾಟ ಈಗ ಸಾಗ್ತಾ ಇರುವಂಥದ್ದು. ನಾಗಮಂಗಲದಲ್ಲಿ ಸ್ವಾಮಿ ವರ್ಸಸ್ ಸ್ವಾಮಿ ಅನ್ನುವಂತಹ ಸಂಘರ್ಷ ನಡೀತಾ ಇದೆ. ಒಬ್ಬ ಕುಮಾರಸ್ವಾಮಿ, ಇನ್ನೊಬ್ಬ ಚಲುವರಾಯಸ್ವಾಮಿ, ಒಬ್ಬರು ಕುಮಾರಸ್ವಾಮಿ ಮತ್ತೊಬ್ಬರು ಚಲುವರಾಯಸ್ವಾಮಿ, ಇಬ್ಬರ ನಡುವೆ ಸಂಘರ್ಷ ಭಾಳ ಜೋರಾಗಿದೆ. ಸರ್ಕಾರಕ್ಕೂ ಚಲುವರಾಯಸ್ವಾಮಿಗೂ ಎಚ್ ಡಿ ಕೆ ಚಾಟಿಯನ್ನು ಬೀಸಿದ್ದಾರೆ. ಇವತ್ತು ನೇರವಾಗಿ ಇಲ್ಲಿ ಕ್ಷೇತ್ರಕ್ಕೆ ಬಂದು, ನಾಗಮಂಗಲಕ್ಕೆ ಬಂದು ಅಲ್ಲಿ ತಮ್ಮ ಹೋರಾಟವನ್ನು ಮಾಡಿದ್ದಾರೆ. ಯಾವ ಸ್ವರೂಪದಲ್ಲಿ ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಕುಮಾರ ಸಂಚಾರ ಇವತ್ತು ಬಹಳ ಜೋರಾಗಿತ್ತು. ಕುಮಾರಸ್ವಾಮಿಯವರ ಸಂಚಾರ ಬಹಳ ಜೋರಾಗಿತ್ತು. ಗಲಭೆ ಪೀಡಿತ ನಾಗಮಂಗಲದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ರೌಂಡ್ಸ್ ಹಾಕಿದ್ದಾರೆ, ಬೇರೆ ಬೇರೆ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಎಲ್ಲಿ ಬೆಂಕಿ ಇಟ್ಟಿದ್ರಲ್ಲ ಅದರ ಗ್ರೌಂಡ್ ರಿಪೋರ್ಟನ್ನು ಪಡೆಯೋದಕ್ಕೆ ನೇರವಾಗಿ ದೆಹಲಿಯಿಂದ ಓಡೋಡಿ ಬಂದಿದ್ದರು. ಇವತ್ತು ಕುಮಾರಸ್ವಾಮಿ ನಿನ್ನೆ ಡೆಲ್ಲಿಲಿದ್ದರು, ಇವತ್ತು ನಾಗಮಂಗಲದಲ್ಲಿ ಬೆಳಗ್ಗೆನೇ ಇದ್ದರು. ಗಲಭೆ ನಡೆದ ಸ್ಥಳಗಳ ಪರಿಶೀಲನೆ ನಡೆಸಿದ್ದಾರೆ, ಸಂತ್ರಸ್ತರ ಅಹವಾಲುಗಳನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ ಕುಮಾರಸ್ವಾಮಿಯವರು. ಕುಮಾರಸ್ವಾಮಿಯವರು ದೋಸ್ತಿ ಪಕ್ಷ ಬಿಜೆಪಿಗೂ ಕೂಡ ಜಾಸ್ತಿ ಕ್ರೆಡಿಟ್ ತೆಗೆದುಕೊಳ್ಳುವಂಥ ಅವಕಾಶವನ್ನು ಬಿಟ್ಟುಕೊಡುವಂಥ ಸ್ಥಿತಿಯಲ್ಲಿ ಇಲ್ಲ. ಯಾಕಂದರೆ ಬಿಜೆಪಿಯವರು ನಿನ್ನೆ ನಿಯೋಗ ಹೋಗಿರ್ಬೋದು, ಯಾಕಂದರೆ ಅವರು ಬೆಂಗಳೂರಲ್ಲಿದ್ದರು ಹೋಗಿರ್ಬೋದು, ಕುಮಾರಸ್ವಾಮಿಯವರು ನಿನ್ನೆ ಡೆಲ್ಲಿಯಲ್ಲಿದ್ದರು, ಹಾಗಾಗಿ ನಿನ್ನೆ ಹೋಗೋಕ್ಕೆ ಆಗಿರಲಿಲ್ಲ. ಆದರೆ ಅವರಿಗೆ ಜಾಸ್ತಿ ಕ್ರೆಡಿಟ್ ಕೊಡಬಾರ್ದು ಅನ್ನೋಂಥ ಪ್ಲ್ಯಾನ್ ಅವ್ರದ್ದು ಸ್ಪಷ್ಟ ಇದೆ. ಜೆ ಡಿ ಎಸ್ ಭದ್ರಕೋಟೆಯಲ್ಲಿ ನಡೆದ ಗಲಭೆಯ ಬಗ್ಗೆಯೂ ಕೂಡ ನೇರ ಮಾಹಿತಿಯನ್ನು ಅವರು ಸಂಗ್ರಹಿಸಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಗಲಭೆಯಿಂದ ನಷ್ಟ ಅನುಭವಿಸಿದ್ದಂತಹ ಮುಸ್ಲಿಂ ವ್ಯಾಪಾರಿಗಳಿಗೂ ಕೂಡ ಕುಮಾರಸ್ವಾಮಿಯವರು ಸಾಂತ್ವನ ಹೇಳೋದ್ರ ಮೂಲಕ, ನಾನು ಕೇವಲ ಮುಸಲ್ಮಾನರ ವಿರೋಧಿ ಅನ್ನೋಂಥ ರೀತಿಯಲ್ಲಿ ನೀವು ಬಿಂಬಿಸುವಂಥ ಪ್ರಯತ್ನವನ್ನು ಮಾಡಬೇಡಿ, ಹಾಗೆಯೇ ಕೇವಲ ಹಿಂದೂಗಳ ಪರವಾಗಿ ನಿಂತಿದ್ದೀನಿ ಅನ್ನೋಂಥದ್ದು ಬೇಡ. ಅಂದರೆ ಬಿ ಜೆ ಪಿಯ ರೀತಿಯಂಥ ನಿಲುವನ್ನು ಕುಮಾರಸ್ವಾಮಿ ತಾಳಿಲ್ಲ, ಬದಲಿಗೆ ತನ್ನ ಸ್ವಂತಿಕೆಯನ್ನು ಅಲ್ಲಿ ತೋರಿದ್ದಾರೆ. ಆ ಮೂಲಕವಾಗಿ ಮುಸ್ಲಿಂ ವ್ಯಾಪಾರಿಗಳು ಕೂಡ ಸಾಂತ್ವನ ಹೇಳಿದ್ದಾರೆ. ವೈಯಕ್ತಿಕ ನೆಲೆಯಲ್ಲಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕುಮಾರಸ್ವಾಮಿ. ಇಲ್ಲಿ ಕುಮಾರಸ್ವಾಮಿಯವರು ಇವತ್ತು ನಾಗಮಂಗಲಕ್ಕೆ ಹೋದ ನಂತರ ಅಲ್ಲಿ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಒಂದೊಂದು ಪಕ್ಷಗಳು ಒಂದೊಂದು ಸಮಾಜವನ್ನು ಓಲೈಸಿಕೊಳ್ಳಲಿಕ್ಕೆ ಅವರುಗಳ ಮೇಲೆ ಪ್ರಭಾವ ಬೀರಲಿಕ್ಕೇನು ಇತ್ತೀಚೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದಿತ್ತೆ ದ್ವೇಷದ ರಾಜಕಾರಣವನ್ನ ಮನಸ್ಸಿನಲ್ಲಿ ಬಿತ್ತರಿಸ್ತಕ್ಕಂಥದ್ದು ನಡೀತಾ ಇರೋದು ನೋಡ್ತಾ ಇದ್ದೇವೆ. ನಾನು ಕಾಂಗ್ರೆಸ್ಗೂ ಹೇಳ್ತೇನೆ, ಬೇರೆಯವ್ರಿಗೂ ಹೇಳ್ತೇನೆ, ಈ ನಮ್ಮ ಈ ಭಾಗದ ಜನತೆಯ ದುಡಿಮೆ ಏನಿದೆ, ಅವ್ರ ಬದುಕೇನಿದೆ, ಆ ಬದುಕಿನ ಜೊತೆಯಲ್ಲಿ ನಿಮ್ಮ ನಿಮ್ಮ ರಾಜಕೀಯದ ಒಂದು ಸಂಘಟನೆಗೋಸ್ಕರವಾಗಿ ಆ ಬದುಕನ್ನ ಛಿದ್ರಗೊಳಿಸಬೇಡಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ಪೆಟ್ರೋಲ್ ಬಾಂಬ್ಗಳು ಏನಂತೂ ನಿಮ್ಮ ತಲವಾರ್ಗಳು ಇಟ್ಕೊಂಡು ಓಡಾಡ್ತಾ ಇರತಕ್ಕಂಥ ದೃಶ್ಯಗಳನ್ನ ನಿಮ್ಗಳಿಗೆ ಮಾಧ್ಯಮದ ಸ್ನೇಹಿತರಿಗೆ ಘಟನೆ ಪ್ರಾರಂಭ ಆದ ಒಂದು ಗಂಟೆ ಒಳಗೆ ನಿಮಗೆ ಗೊತ್ತಾಗ್ತದೆ. ನೀವು ಸ್ಥಳಕ್ಕೆ ಬರ್ತೀರಿ, ಈ ಸರ್ಕಾರ ಏನ್ ಮಾಡ್ತಾ ಇತ್ತು, ಇಂಥ ಒಂದು ಘಟನೆ ಸ್ಪ್ರೆಡ್ ಆಗ್ತಕ್ಕಂತ ಸಂದರ್ಭದಲ್ಲಿ ಎಲ್ಲಿದ್ದ ಕಲ್ಲಲ್ಲಿ ರಸ್ತೆ ಒಳಗೆ ಕಲ್ಲಿತ್ತ, ಹೈವೇ ಅಲ್ಲೇನು ಜಲ್ಲಿಗಿಲ್ಲಿ ಹಾಕಿದ್ರ ರಸ್ತೆನಲ್ಲಿ, ಎಲ್ಲಿಂದ ಬಂದ ಕಲ್ಲು, ಎಲ್ಲಿಂದ ಬಂತು ತಲವಾರು, ಎಲ್ಲಿಂದ ಬಂತು ಪೆಟ್ರೋಲ್ ನಿಮ್ಮ ಬಾಂಬ್ಗಳು, ಈ 10 ನಿಮಿಷದಲ್ಲಿ ರೆಡಿ ಆಯ್ತಾ ಅದು ಆಸಿಡ್ ಬಾಟ್ಲ್ಗಳು ಎಲ್ಲ 10 ನಿಮಿಷದಲ್ಲಿ ರೆಡಿ ಆಯ್ತಾ ಇದು, ವ್ಯವಸ್ಥಿತವಾಗಿ ಮಾಡದೇ ಇದ್ದಿದ್ರೆ ಇದು ನಡೀಲಿಕ್ಕೆ ಸಾಧ್ಯವ? ಎರಡು ಕೊಮ್ಮೆಯವರು ಕೋಮು ಗಲಭೆಯನ್ನು ಉಂಟು ಮಾಡುವ ಉದ್ದೇಶದಿಂದ ಆ ಪರಮೇಶ್ವರನ ಯಾರಾದ್ರೂ ಗೃಹ ಸಚಿವ ಅಂತ ಕರೀತೀರಾ? ಸಣ್ಣ ಘಟನೆ ಅದು ಅಂತ ಹೇಳ್ತಾರೆ. ಹಿಂದೆ 1990ರಲ್ಲಿ ವೀರೇಂದ್ರ ಪಾಟೀಲ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಲಿಕ್ಕೆ ಇದೇ ರಾಮನಗರ ಚನ್ನಪಟ್ಟಣದಲ್ಲಿ ಇದೇ ರೀತಿಯಲ್ಲಿ ಅಂಗಡಿಗಳಿಗೆ ನುಗ್ಗಿ ಬೆಂಕಿ ಇಟ್ಟು ದೊಡ್ಡ ಮಟ್ಟದಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರಲ್ಲ, ಅದನ್ನ ನಾನು ನೆನಪಿಸ್ಕೊಡ್ತೇನೆ. 1990 ವೀರೇಂದ್ರ ಪಾಟೀಲ್ ಸರ್ಕಾರ ತೆಗೀಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರುಗಳೇ ಅವತ್ತು ಆ ಎರಡೂ ತಾಲೂಕಿನಲ್ಲಿ ಅವಳಿ ನಗರಗಳು ದೊಡ್ಡ ಮಟ್ಟದಲ್ಲಿ ದಿನಸಿ ಅಂಗಡಿಗಳು ಪೇಟೆ ಬೀದಿನೆಲ್ಲ ಬೆಂಕಿ ಇಟ್ಟು ದೊಡ್ಡ ಒಂದು
ಸಂಘರ್ಷ ನಡೀತಲ್ಲ. ಅವತ್ತು ಏನು ಕೋಮುಗಲಭೆ ಅನ್ಕಂಡ್ರೆ ಅದು ಕೋಮುಗಲಭೆ ಅಲ್ಲ, ಅದು ಇದೇ ಕಾಂಗ್ರೆಸ್ನ ಸ್ಪಾನ್ಸರ್ಡ್ ಕಾರ್ಯಕ್ರಮ. ಹೀಗೆ ಕಾಂಗ್ರೆಸ್ನ ಸ್ಪಾನ್ಸರ್ಡ್ ಕಾರ್ಯಕ್ರಮ ಇದು ಅನ್ನುವಂಥದ್ದನ್ನ ನಾಗಮಂಗಲದ ಘಟನೆಯನ್ನು ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ನೇರವಾಗಿ ಸ್ವಾಮಿ ವರ್ಸಸ್ ಸ್ವಾಮಿ ಕೂಡ ನಡೀತಾ ಇರುವಂಥದ್ದು ಯಾವ ಕಾರಣಕ್ಕೆ? ಒಂದು ಕಾಲದ ಆಪ್ತ ಮಿತ್ರರು ಈಗ ರಾಜಕೀಯದ ಬದ್ಧ ವೈರಿಗಳಾಗಿದ್ದಾರೆ, ಬಹಳ ದೊಡ್ಡ ಎದುರಾಳಿಗಳಾಗಿದ್ದಾರೆ. ಈ ಇದೇ ಕಾರಣಕ್ಕಾಗಿ ಚಲುವರಾಯಸ್ವಾಮಿ ಅವರ ಕ್ಷೇತ್ರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ರೌಂಡ್ಸ್ ಹೊಡೆದಿದ್ದಾರೆ. ಹೌದು, ಅವರು ಮಂಡ್ಯದ ಸಂಸದರು ಕೂಡ, ಆ ಮೂಲಕವಾಗಿ ಅವ್ರಿಗೂ ಕೂಡ ಅವರದೇ ಆದಂತಹ ಹಕ್ಕಿದೆ. ಓಲೈಕೆ ರಾಜಕಾರಣ ಹೆಸರಲ್ಲಿ ಕಾಂಗ್ರೆಸ್ ವಿರುದ್ಧ ನೇರ ಸಮರವನ್ನು ಕುಮಾರಸ್ವಾಮಿ ಅವರು ಸಾರಿದ್ದಾರೆ. ಇವರು ಓಲೈಕೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ, ಒಂದು ಸಮುದಾಯದ ಓಲೈಕೆಯನ್ನು ಮಾಡ್ತಿದ್ದಾರೆ, ಒಂದು ಸೆಕ್ಷನ್ನ ಓಲೈಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೇರವಾಗಿ ಕುಮಾರಸ್ವಾಮಿ ಅವರು ಹೇಳ್ತಿರೋದು. ಕೋಮುಗಲಭೆ ಉದ್ದೇಶ ಅಂತ ಹೇಳ್ತಾನೆ, ಚಲುವರಾಯಸ್ವಾಮಿ ವಿರುದ್ಧ ರಣತಂತ್ರವನ್ನು ಹೆಣೆದಿದ್ದಾರೆ ಇಲ್ಲಿ ಕುಮಾರಸ್ವಾಮಿ ಅವರು. ಆದರೆ ಯಾವ ಸ್ವರೂಪದಲ್ಲಿ ಇವುಗಳು ಕಾಂಗ್ರೆಸ್ ಸ್ಪಾನ್ಸರ್ಡ್ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದಾರೆ, ಇವರು ಕಾಂಗ್ರೆಸ್ ಸ್ಪಾನ್ಸರ್ಡ್ ಗಲಭೆಗಳನ್ನು ಮಾಡ್ತಾ ಇದ್ದಾರೆ ಇವರು ಅನ್ನುವಂತಹ ಮಾತುಗಳ ಮೂಲಕವಾಗಿಯೂ ಕೂಡ ಇಲ್ಲಿ ಚಲುವರಾಯಸ್ವಾಮಿ ಅವರನ್ನು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು. ಹಿಂದೂ ಮತ ಬ್ಯಾಂಕ್ನ ಮೂಲಕವೇ ಜೆ ಡಿ ಎಸ್ ಕೋಟೆಯನ್ನು ಕಟ್ಟುವಂಥ ಪ್ಲಾನ್ ಕೂಡ ಇಲ್ಲಿರುವಂಥದ್ದು ಸ್ಪಷ್ಟ ಇದೆ. ಯಾಕಂದರೆ ಯಾವಾಗ ಇಂಥದ್ದೊಂದು ಗಲಭೆಗಳು ನಡೀತದವೋ ಅಂಥ ಸಂದರ್ಭದಲ್ಲಿ ಅದು ಬೇರಿನ್ಯಾರಿಗೂ ರಾಜಕೀಯವಾಗಿ ಲಾಭ ತರಬಾರ್ದು. ಹಾಗೇನಾದರೂ ಆಯಿತು ಅಂತ ಹೇಳಿದರೆ ಅದರ ಲಾಭ ತಮಗೆ ಆಗಲಿ ಅನ್ನುವಂಥ ಕಾರಣಕ್ಕೆ ಹಿಂದೂ ಮತ ಬ್ಯಾಂಕ್ನ ಮೂಲಕವಾಗಿಯೇ ಜೆ ಡಿ ಎಸ್ ಕೋಟೆಯನ್ನು ಭದ್ರಪಡಿಸಿಕೊಳ್ಳುವಂತಹ ಪ್ಲಾನ್ ಅನ್ನು ಕೂಡ ಕುಮಾರಸ್ವಾಮಿ ಇಲ್ಲಿ ಮಾಡಿರುವುದು ಸ್ಪಷ್ಟ ಇದೆ. ಮುಸ್ಲಿಮರನ್ನು ನೆಚ್ಚಿಕೊಂಡಿದ್ದರೆ ಪಕ್ಷಕ್ಕೆ ಲಾಭ ಇಲ್ಲ ಅನ್ನುವಂತಹ ರಾಜಕೀಯ ಲೆಕ್ಕಾಚಾರವೂ ಕೂಡ ಕುಮಾರಸ್ವಾಮಿಯವರಲ್ಲಿದೆ. ಆ ಮಾತುಗಳನ್ನು ಅವರು ನಾನಾ ಸ್ವರೂಪಗಳಲ್ಲಿ ವ್ಯಕ್ತಪಡಿಸ್ತಾ ಇರೋದು ಗೋಚರಿಸ್ತಾ ಇದೆ. ಬಿಜೆಪಿಯ ಕಡೆಗೂ ಕೂಡ ಹಿಂದೂಗಳ ಮತಗಳು ವಾಲದಂತೆ ತಡೆಯುವಂಥ ಪ್ರಯತ್ನ ಇದೆ. ಯಾಕಂದರೆ ಬಿಜೆಪಿ ಕುಮಾರಸ್ವಾಮಿಯವರಿಗೆ ಭಾಳ ಚೆನ್ನಾಗಿ ರಾಜಕೀಯ ಗೊತ್ತಿದೆ. ಹಳೆ ಮೈಸೂರು ಭಾಗದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನಾಗಿದೆ, ಮಂಡ್ಯದ ಯಾವ್ಯಾವ ಕ್ಷೇತ್ರಗಳಲ್ಲಿ ಬಿಜೆಪಿಯ ಮತಗಳಿಕೆ ಎಷ್ಟು ಹೆಚ್ಚಾಗಿದೆ, ಇದರಿಂದಾಗಿ ಜೆ ಡಿ ಎಸ್ ಕಳ್ಕೊಂಡಿರುವಂಥ ಕ್ಷೇತ್ರಗಳೆಷ್ಟು, ಇವೆಲ್ಲವೂ ಕೂಡ ಕುಮಾರಸ್ವಾಮಿಯವರಿಗೆ ಗೊತ್ತಿದೆ. ಹೀಗಾಗಿ ಇದರ ಲಾಭ ಅಪ್ಪಿತಪ್ಪಿ ಕೂಡ ಬಿಜೆಪಿಗೂ ಆಗಬಾರ್ದು ಅನ್ನೋದು ಅವರಿಗೆ ಗೊತ್ತಿದೆ. ಈ ಕಾರಣಕ್ಕಾಗಿಯೂ ಕೂಡ ಅವರು ಈ ರೀತಿಯಾಗಿ ಮಾತುಗಳನ್ನು ಹೇಳ್ತಿರುವಂಥ ಸ್ಪಷ್ಟವಾಗಿದೆ. ಮಂಡ್ಯ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರ ಮೇಲೆಯೇ ಇಲ್ಲಿ ಕುಮಾರಸ್ವಾಮಿಯವರ ಸಮರ ತೀವ್ರಗೊಳಿಸಿದ್ದಾರೆ, ನೇರವಾದಂತಹ ಸಮರವನ್ನು ಸಾರಿದ್ದಾರೆ. ಚಲುವರಾಯಸ್ವಾಮಿ ಕ್ಷೇತ್ರದಲ್ಲಿ ಗಲಭೆ ನಡೆದಿರುವಂಥದ್ದು ಕುಮಾರಸ್ವಾಮಿ ಅವರಿಗೆ ಸಿಕ್ಕಿರುವಂಥ ಅತ್ಯಂತ ದೊಡ್ಡದಾದಂಥ ಅಸ್ತ್ರ ಇದು. ಯಾಕಂದರೆ ಅವರು ಚಲುವರಾಯಸ್ವಾಮಿ ಅವ್ರನ್ನ ರಾಜಕೀಯವಾಗಿ ಬಗ್ಗುಬಡಿಬೇಕು ಅನ್ನೋದಕ್ಕೆ ಒಂದಲ್ಲ ಒಂದು ತಂತ್ರಗಾರಿಕೆಯನ್ನು ಹೆಣಿತಾರೆ. ಅದು ರಾಜಕೀಯವಾಗಿ ಇರುವಂತಹ ಸಾಮಾನ್ಯ ಸಂಗತಿ ಅದು. ಆದರೆ ಯಾವಾಗ ಚಲುವರಾಯಸ್ವಾಮಿ ಮೊನ್ನೆಯಷ್ಟೇ ಅಲ್ಲಿ ನಡೆದಂಥ ಪುರಸಭೆಯಲ್ಲೂ ಕೂಡ ಜೆ ಡಿ ಎಸ್ ಅನ್ನು ಸೋಲಿಸಿ ಕಾಂಗ್ರೆಸ್ ಗೆಲ್ಲಿಸಿಕೊಳ್ಳೋದ್ರಲ್ಲಿ ಯಶಸ್ವಿಯಾದರೂ, ಈಗ ಇದು ದೊಡ್ಡ ಅವಕಾಶ ಕುಮಾರಸ್ವಾಮಿ ಅವರಿಗೆ ಸಿಕ್ಕಿದೆ. ಇದೇ ಅಸ್ತ್ರವನ್ನು ಬಳಸಿ ಹಳೆ ಮಿತ್ರನಿಗೆ ರಾಜಕೀಯವಾಗಿ ಪಾಠ ಕಲಿಸುವಂತಹ ಗುರಿಯನ್ನು ಕೂಡ ಕುಮಾರಸ್ವಾಮಿ ಹೊಂದಿರುವಂತೆ ಕಾಣ್ತಾ ಇದೆ. ಮತ್ತು ರಾಜಕೀಯವಾಗಿ ಇದನ್ನು ಬಳಕೆ ಮಾಡಿಕೊಳ್ಳುವಂಥ ಎಲ್ಲ ಅವಕಾಶವನ್ನು ಕುಮಾರಸ್ವಾಮಿ ಒಂದಿಷ್ಟು ಕೂಡ ಮಿಸ್ ಮಾಡ್ಕೊಳ್ಳೋದೇನೆ ಸದುಪಯೋಗ ಪಡಿಸ್ಕೊಳ್ಬೋದು. ಇದು ಎಷ್ಟರ ಮಟ್ಟಿಗೆ ಶಾಂತಿ ನೆಲೆಸುವಂತೆ ಮಾಡುತ್ತೆ ಅನ್ನೋಂಥದ್ದನ್ನು ಎಲ್ಲರೂ ಕೂಡ ನೋಡಬೇಕಾಗುತ್ತೆ. ಯಾಕಂದರೆ ಅಂತಿಮವಾಗಿ ಅಲ್ಲಿ ಶಾಂತಿ ನೆಲೆಸಬೇಕು, ಜನರ ನಡುವೆ ಸೌಹಾರ್ದತೆ ಬರಬೇಕು, ಇವರ ರಾಜಕೀಯ ಏನೇ ಇರಲಿ ಜನ ಒಳ್ಳೆಯ ರೀತಿಯಲ್ಲಿ ಓಡಾಡುವಂತೆ ಆಗಬೇಕಾಗಿರುತ್ತದ್ದು ಬಹಳ ಮುಖ್ಯವಾದಂತಹ ಕೆಲಸ. ಅದು ಕಾಂಗ್ರೆಸ್ನವರಿಂದಾಗಲಿ, ಜೆ ಡಿ ಎಸ್ನವರಿಂದಾಗಲಿ, ಬಿ ಜೆ ಪಿಯವರಿಂದಾಗಲಿ, ಯಾರಿಂದೇ ಆದರೂ ಕೂಡ ಆಗಲಿ, ಒಟ್ಟಲ್ಲಿ ಅದು ಚೆನ್ನಾಗಿ ಇರುವಂತಹ ರೀತಿಯಾದಂಥ ವಾತಾವರಣ ನಿರ್ಮಿಸಬೇಕಾಗಿರುತ್ತದೆ. ಇವರ ಜವಾಬ್ದಾರಿ ಆಗಿರುತ್ತೆ.